ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತೀರಾ, ಎಸ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಎಲ್ಲಿ ಹೋಗ್ತಾ ಇದ್ದೀನಿ? ಟೂರ್ಗೆ ಹೋಗ್ತಿದ್ದೀನಾ? ಇಲ್ಲ, ನಾವು ಈ ಮನೇನ ಬಿಟ್ಟು ಈಗ ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಎಸ್, ಆದರೆ ಬೇರೆ ಮನೆ ಅಂದರೆ ಇಲ್ಲೇ ಹತ್ತಿರ ಹೋಗ್ತಾ ಇಲ್ಲ, ನಾವು ಔಟ್ ಆಫ್ ಸ್ಟೇಟ್ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಿದ್ದೀವಿ, ಏನು ಅಂತ ಈ ವಿಡಿಯೋ ನಾವು ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಸಂತೋಷಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಹಾಗೆ ಇವಾಗ ಫಸ್ಟ್ ನಾವೀಗ ಅರ್ಜೆಂಟಿಗೆ ಏನೆಲ್ಲ ಬೇಕು ಅದನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಹತ್ರ ಮನೇನ ಶಿಫ್ಟ್ ಮಾಡಿಸ್ಬೇಕು. ಇವಾಗ ಅಲ್ಲಿ ಸದ್ಯಕ್ಕೆ ಸಂತೋಷ್ ಹೋಗಿದ್ದಾರೆ, ಅವರು ರೆಂಟೆಡ್ ಹೌಸ್ ಎಲ್ಲ ನೋಡ್ತಾ ಇದ್ದಾರೆ. ಒನ್ಸ್ ಅದು ಕಂಪ್ಲೀಟ್ ಆದಮೇಲೆ ನಮ್ಗೆ ಸಿಕ್ಕಿದ್ಮೇಲೆ ಮನೆ, ಅದಾದಮೇಲೆ ನಾವು ಅಲ್ಲಿ ಶಿಫ್ಟ್ ಆಗ್ತೀವಿ. ಯುವನ್ಗೆ ಸ್ಕೂಲ್ ಸೇರಿಸ್ಬೇಕು, ಆಲ್ರೆಡಿ 1 ಮಂತ್ ಆಗಿದೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿ. ನೋಡೋಣ ಅಲ್ಲಿ ಹೋಗಿ ಏನಾಗುತ್ತೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಅದು ಬೇರೆ ಔಟ್ ಆಫ್ ಸ್ಟೇಟು, ಕನ್ನಡ ಅಂತೂ ಇಲ್ಲವೇ ಇಲ್ಲ ಅಲ್ಲಿ. ಅಲ್ಲಿ ಯಾವ ಭಾಷೆ ಏನು ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಮನೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ಬಂದಿದ್ದೀವಿ ಯುವನ್ಗೆ ಅವನ ಫ್ರೆಂಡ್ಸ್ ಜೊತೆ ಆಡಲಿಕ್ಕೆ ಸ್ವಲ್ಪ ಟೈಮ್ ಇರೋದಿನ ಅಷ್ಟೇ. ಅವನ ಆಡ್ಕೋತಿದ್ದಾನೆ ಅವನ ಫ್ರೆಂಡ್ಸ್ ಜೊತೆ. ದಿಯಾ, ಇವತ್ತು ಇವನ್ ಜೊತೆ ಲಾಸ್ಟ್ ಆಟ ಆಡೋದ? ಹೌದಾ? ಬೇಜಾರಾಗ್ತಂತ ನಿಮ್ಗೆ ಇವನ್ ಬಿಟ್ಟು ಹೋಗೋದು? ಎಷ್ಟು ಬೇಜಾರಾಗ್ತಂತು? ಹೌದಾ? ಇನ್ ಇಲ್ಲಿ ಇನ್ ಬೇರೆ ಬರ್ತಾರಲ್ಲ, ಇನ್ ಬೇರೆಯವ್ರು ಬರ್ತಾರೆ ಈ ಮನೆಗೆ. ಇವನಿಗೆ ಬೇಜಾರಾಗ್ತಾ ಉಂಟಾ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ? ಯಾಕೆ ಫ್ರೆಂಡ್ಸ್ ಇಲ್ಲ ಅದಕ್ಕೆ? ನಿಂಗೆ ಇನ್ ಹೊಸ ಫ್ರೆಂಡ್ಸ್ ಬರ್ತಾರೆ? ಇವನ್ ಬೇಕಾ ಹೊಸ ಫ್ರೆಂಡ್ಸ್ ಬೇಕಾ? ಇಲ್ಲಿಂದ ಬಿಟ್ಟು ಹೋಗ್ಲಿ ತುಂಬಾ ಬೇಜಾರು, ಯಾಕಂದ್ರೆ ತುಂಬಾ ಮೆಮೊರೀಸ್ ಇದೆ ಈ ಮನೇಲಿ. ಒಂದು ಆಲ್ಮೋಸ್ಟ್ 4 to 5 years ಇದ್ವು ಅನ್ಸುತ್ತೆ ಈ ಮನೇಲಿ. ಹಾಗಾಗಿ ಇಲ್ಲಿ ತುಂಬಾ ಬ್ಯೂಟಿಫುಲ್ ಮೆಮೊರೀಸ್ ಇದೆ. ತುಂಬಾ ಒಂಥರ ಈ ಮನೆ ರೆಂಟೆಡ್ ಹೌಸ್ ಅಂತ ಯಾವತ್ತೂ ಫೀಲ್ ಆಗಿಲ್ಲ. ಈ ಮನೆ ಒಳ್ಳೆ ನಮ್ಮ ಸ್ವಂತ ಮನೆ ತರ ಫೀಲ್ ಆಯ್ತು. ಯಾಕಂದ್ರೆ ಒಂಥರ ಇಲ್ಲಿ ಏರಿಯಾ ತುಂಬಾ ಚೆನ್ನಾಗಿದೆ, ಫುಲ್ ಅಫಿಷಿಯಲ್ ಏರಿಯಾ. ಎಲ್ಲರೂ ಆಳ್ವಾಸ್ ಅಲ್ಲಿ, ಹಾಗೆ ಎಕ್ಸಲೆಂಟ್ ಆ ತರ ಎಲ್ಲ ಕಾಲೇಜಲ್ಲಿ ಕೆಲಸ ಮಾಡ್ತಿರೋ ಲೆಕ್ಚರರ್ಸ್ ಮನೆ, ಹಾಗೆ ಡಾಕ್ಟರ್ಸ್ ಮನೆ, ಅಂತ ಮನೆಗಳೇ ಇರೋದು. ತುಂಬಾ ಒಂಥರ ಡೀಸೆಂಟ್ ಏರಿಯಾ ಅಂತಾನೆ ಹೇಳ್ಬೋದು. ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಏರಿಯಾ ಆಗಿತ್ತು. ಯಾಕಂದ್ರೆ ಒಂದೊಂದು ಮನೇಲಿ ಒಂದೊಂದು ಮಕ್ಳು ಇರ್ತಾ ಇದ್ರು. ಸಂಜೆ ಹೊತ್ತಿಗಂತೂ ಟೈಮ್ ತುಂಬಾ ಚೆನ್ನಾಗಿ ಅವನಿಗೆ ಸ್ಪೆಂಡ್ ಆಗ್ತಾ ಇತ್ತು. ಇನ್ನು ಅಲ್ಲಿ ಹೋದಾಗ ಇನ್ನು ಹೇಗೋ ಏನೋ ಗೊತ್ತಿಲ್ಲ. ಖಂಡಿತ ನಾವು ಅಲ್ಲಿ ಹೋದಾಗ ಫ್ಲ್ಯಾಟ್ ನೋಡ್ಬೇಕಾಗತ್ತೆ. ಈ ತರ ಇಂಡಿಪೆಂಡೆಂಟ್ ಮನೆ ನೋಡೋಕ್ಕಾಗಲ್ಲ, ಯಾಕಂದ್ರೆ ಔಟ್ ಆಫ್ ಸ್ಟೇಟ್ ಆಗಿರೋದ್ರಿಂದ ಸೇಫ್ಟಿ ಪರ್ಪಸ್ಗೋಸ್ಕರ ಇಂಡಿಪೆಂಡೆಂಟ್ ಮನೆ ನೋಡೋದಿಲ್ಲ. ಹಾಗಾಗಿ ಫ್ಲ್ಯಾಟ್ ಅಲ್ಲಿ ಇರಬೇಕಾಗುತ್ತೆ. ಯುವನ್ಗಂತೂ ಇನ್ನು ಕಟ್ ಹಾಕಿದಾಗ ಆಗುತ್ತೆ, ಯಾಕಂದ್ರೆ ಇಲ್ಲಿ ಫುಲ್ ಫ್ರೀ ಆಗಿ ಓಡಾಡ್ತಿದ್ದ ಜಾಗ, ಸೈಕಲ್ ಬಿಟ್ಕೊಂಡು ಎಲ್ಲ ಓಡಾಡ್ತಾ ಇದ್ದ. ತುಂಬಾ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಇದಕ್ಕೂ ಮುಂಚೆ ನಾವು ಸಕಲೇಶ್ಪುರಲ್ಲಿ ಇದ್ವಿ, ಅಲ್ಲಿ ಒಂಥರ ಬ್ಯೂಟಿಫುಲ್ ಮೆಮೊರೀಸ್. ಇವನ್ ಚಿಕ್ಕ ಮಗು ಇದ್ದ, ಅದಕ್ಕೆ ಮುಂಚೆ ಮದುವೆ ಆದಾಗ ಕಿನ್ನಿಗೊಳಿಲಿದ್ವಿ, ಅಲ್ಲೊಂಥರ ಚೆನ್ನಾಗಿತ್ತು. ಫ್ಲ್ಯಾಟಲ್ಲಿ ಇದ್ವಿ. ಸಕಲೇಶ್ಪುರದಲ್ಲಿ ಒಂಥರ ಒಂಥರ ಇನ್ನೊಂಥರ ಚೆನ್ನಾಗಿತ್ತು. ಇವಂದು ಮಗು ದಿನ ದಿನ ಎಲ್ಲ ಅಲ್ಲಿ ಕಳೆದ್ವಿ. ಸಕಲೇಶ್ಪುರ ಒಂಥರ ವೆದರ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಜನಗಳು ತುಂಬ, ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಬೇರೆ ಆಗಿದ್ರು, ತುಂಬ ಚೆನ್ನಾಗಿದ್ರು ಅವರೆಲ್ಲ. ಹಾಗೆ ಇಲ್ಲಿ ಬಂದಮೇಲೆ ಇಲ್ಲೂ ಅಷ್ಟೇ ಒಳ್ಳೆ ಜನಗಳು ಸಿಕ್ಕಿದ್ರು. ಹಾಗೆ ಇನ್ನೂ ಅಲ್ಲಿ ಹೋದ ತಕ್ಷಣ ಅಲ್ಲಿ ಹೇಗಿದ್ದಾರೋ ಏನೋ ಅಂತ ಇನ್ನೂ ಗೊತ್ತಿಲ್ಲ, ನೋಡಬೇಕು. ಯುವನಿಗೆ ಅದೇ ಸ್ಕೂಲಿಗೆ ಈಗ ನೋಡ್ತಾ ಇದ್ದಾರೆ, ಯಾವ ಸ್ಕೂಲು ಏನು ಏನೂ ಗೊತ್ತಿಲ್ಲ.
ಎಸ್, ಇಲ್ಲಿಂದ ಬಿಟ್ಟು ಹೋಗೋದು ತುಂಬಾ ಬೇಜಾರು ನನಗೆ. ಒಂಥರ ಚೆನ್ನಾಗಿತ್ತು ಮನೆ, ಮನೆ ಅಂಗಳ ಎಲ್ಲ ಇದ್ದಂಥ ಒಂದು ಮನೆ, ಒಂಥರ ಒಂದು 2 BHK ಮನೆ ಇದು. ತುಂಬ ಖುಷಿ ಆಗ್ತಾಯಿತ್ತು. ಇಲ್ಲಿ ಮಾತ್ರ ತುಂಬ ದೊಡ್ಡದಿತ್ತು ಮನೆ ಇದು. ಲಾಸ್ಟ್ ಡೇ ಈ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ್ದು. ಇನ್ನು ಮಾಡೋದಿಲ್ಲ ಅನ್ಸುತ್ತೆ ಅಡುಗೆ ಮನೆಯಲ್ಲಿ ಅಡುಗೆ. ಅಡುಗೆ ಮನೆಯಲ್ಲಿ ಬರೀ ಸ್ಲ್ಯಾಬ್ ಮಾತ್ರ ಇತ್ತು, ಕ್ಯಾಬಿನೆಟ್ಸ್ ಎಲ್ಲ ಇರಲಿಲ್ಲ. ನಾನೆಲ್ಲ ಡೋರ್ಸು ಡ್ರಾವರ್ಸ್ ಎಲ್ಲ ಓನರ್ ಹತ್ರ ಹೇಳಿ ಮಾಡಿಸ್ಕೊಂಡಿರೋದು. ಎಸ್, ಊಟ ಮಾಡ್ತಾ ಇದ್ವಿ. ಇಲ್ಲಿ ದೇವ್ರ ಕೋಣೆ ಇದೆ, ಆ ಕಡೆ ಹಾಲು, ಈ ಕಡೆ ಒಂದು ಗೆಸ್ಟ್ ರೂಮ್ ಇದೆ, ಹಾಗೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ, ಹಾಗೆ ಇದು ಮಾಸ್ಟರ್ ಬೆಡ್ರೂಮ್, ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇಲ್ಲಿ ಲೈಟು ಏನೋ ಆಗ್ತಾ ಇಲ್ಲ ವರ್ಕ್. ಇನ್ನಲ್ಲಿ ಯಾವ ಥರ ಮನೆ ಸಿಗುತ್ತೋ ಗೊತ್ತಿಲ್ಲ. ಅಲ್ಲಿ ತುಂಬಾ ಕಾಸ್ಟ್ಲಿ ಇದೆ ಅಂತೆ, ಅಂತೂ ಹುಡುಕ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮನೆ ಬೇಗ ಬೇಗ ಪ್ಯಾಕ್ ಮಾಡಬೇಕು. ಫಸ್ಟು ನಮಗೆ ಅಲ್ಲಿ ಹೋದರೆ ಸ್ಟೇ ಆಗಲಿಕ್ಕೆ ಬೆಡ್ಶೀಟ್ ಎಲ್ಲ ಬೇಕಾಗುತ್ತೆ, ಅದೆಲ್ಲ ನಾನು ಇಟ್ಕೋತಾ ಇದ್ದೀನಿ. ಎಸ್, ಫಸ್ಟ್ ನಾನು ಡ್ರೆಸ್ಸಿಂಗ್ ಟೇಬಲನ್ನೆಲ್ಲ ಖಾಲಿ ಮಾಡ್ತಾಯಿದ್ದೀನಿ, ಎಲ್ಲ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಪ್ಯಾಕರ್ಸ್ ಆ್ಯಂಡ್ ಮೋರ್ಸ್ ಕಷ್ಟ ಆಗುತ್ತೆ, ಚಿಕ್ಕ ಚಿಕ್ಕ ಐಟಮ್ಸ್ ಅಲ್ವಾ, ಅದಕ್ಕೆ ನಾನೇ ಫಸ್ಟ್ ಹಾಕಿರೋಣ ಅಂತ ಎಲ್ಲ ಹಾಕಿಟ್ಟಿದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ಒಂದು ಆಯಿತು, ಆಮೇಲೆ ಇನ್ನೂ ಸಣ್ಣ ಸಣ್ಣದಿದೆ, ಅದು ಬೇಕಾ ಬೇಡವಾ ಅಂತ ಇದೆ, ಅದಕ್ಕೋಸ್ಕರ ಅಲ್ಲೇ ಪೆಂಡಿಂಗ್ ಇಟ್ಟಿದ್ದೀನಿ. ಏನಿದು ಯಾರು ಮಾಡಿ? ನಾನು ಪ್ಯಾಕಿಂಗ್ ಮೇಲೆ ಗಮನ ಕೊಟ್ಟರೆ ಇವನ್ ನೋಡಿ ಟ್ಯಾಂಗ್ ಅನ್ನ ಜ್ಯೂಸ್ ಮಾಡಿ ಅದನ್ನ ಫ್ರೀಸ್ ಮಾಡಿ ಇಟ್ಕೊಂಡಿದ್ದಾನೆ. ಸ್ಕ್ರೀನ್ ಎಲ್ಲ ತೆಗ್ದಿರ್ತಾ ಇದ್ದೀನಿ, ಯಾಕಂದ್ರೆ ನೆಕ್ಸ್ಟ್ ಅಲ್ಲಿ ಹೋದ ತಕ್ಷಣ ಅದನ್ನು ವಾಶ್ ಮಾಡಿಟ್ರೆ ಇವಾಗ ಅಲ್ಲಿ ಹೋದ ತಕ್ಷಣ ಹಾಕಕ್ಕೆ ಈಸಿ ಆಗುತ್ತಲ್ಲ, ಅದಕ್ಕೋಸ್ಕರ. ಈಗ ಕಿರ್ಚಲಿಕ್ಕಿಲ್ಲ, ಇವ್ರದ್ದು ಆಟ ಆಗ್ತಿದೆ ಇಲ್ಲಿ ಮಕ್ಕಳದು. ಕೂವಾ ಅಂತೆ, ಕೂವಾ ಆಟ ಆಡ್ತಿದ್ದಾರೆ. ಇಲ್ಲಿ ನೋಡಿ ಇವಾಗ ಎಲ್ಲಿ ಕುತ್ಕೊಂಡಿದ್ದಾನೆ ಅಂತ, ಈ ಬ್ಯಾಗ್ ಒಳಗಿದ್ದಾನೆ. ಮನೆಯಲ್ಲ ಈಗ ಫುಲ್ ಮೆಸ್ಸಿ ಆಗಿದೆ. ಬೆವರು ದೊಡ್ಡದು ನೀ ಬೇರೆ ಪ್ಲೇಸ್ ಸಿಕ್ಕಿಲ್ವಾ? ಸ್ಕ್ರೀನ್ ತೆಗಿಲಿಕ್ಕೆ ಹಾಕೋ, ನೋಡಿ ತೆಗಿ, ವಾಶ್ ಮಾಡ್ಬೇಕು ಸ್ಕ್ರೀನ್ ತೆಗಿ ತೆಗಿಯೋದು. ತೆಗಿ ಅಲ್ಲಿ ಅಲ್ಲಿ ನಿನ್ ತೆಗಿ. ಅಲ್ಲ ಫ್ಯಾನಿಗೆ ತಗ್ಸ್ಬಿಡಿ, ಅಲ್ಲೇ ಅಲ್ಲೇ ಇರುತ್ತೆ. ಇರ್ಲಿ ಇರ್ಲಿ, ಫೈನಲಿ ಥ್ಯಾಂಕ್ ಯು ಥ್ಯಾಂಕ್ ಯು. ಏಯ್ ಹಾಳಾಗ್ತದೆ, ನಮಗೆ ಪ್ಯಾಕಿಂಗ್ ಮಾಡ್ಬೇಕಲ್ಲ. ಅಡುಗೆ ಮನೆ ಐಟಮ್ ಎಲ್ಲ ದೊಡ್ಡ ತಲೆನೋವಾಗ್ಬಿಟ್ಟಿದೆ, ಈ ಸ್ವಲ್ಪ ಸ್ವಲ್ಪ ಇರೋದೆಲ್ಲ ಖಾಲಿ ಮಾಡ್ಬೇಕಲ್ಲ. ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆದರೆ ಸಂತೋಷ್ ಅಂದರು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬರ್ತಾರಲ್ಲ, ಅವರೇ ಎಲ್ಲ ಮಾಡ್ತಾರೆ ಅಂತ. ಸೊ ಅದು ನಾನು ಈ ಸಾಮಾನುಗಳಾದರೂ ಖಾಲಿ ಮಾಡಬೇಕು, ಏನು ಮಾಡೋದು ಅಂತ ನೋಡೋದು.
ಮನೆ ಎಲ್ಲ ಮೆಸಿ ಮೆಸಿ ಆಗಿದೆ. ಎಷ್ಟು ಚೆನ್ನಾಗಿದೆಲ್ಲ ಈ ಗ್ಲಾಸು, ನನಗೆ ತುಂಬಾ ಇಷ್ಟ ಆಗಿತ್ತು. ಆಕ್ಚುಲಿ ಲಿಡ್ ಅದರ ಇದು ಇದೆ ಮೇಲೆ ಏರ್ ಟೈಟ್. ಇದು ಲಾಸ್ಟ್ ಟೈಮ್ ಇಲ್ಲಿ ಹೋಮ್ ಸೆಂಟರ್ಗೆ ಹೋಗಿದ್ದಲ್ಲ, ಅಲ್ಲಿ ಆಫರ್ ಇತ್ತು, ಹಾಗೆ ತಗೊಂಡೆ. ಬೆಲ್ಲ ಹಾಕಿ ಪರ್ಫೆಕ್ಟ್ ಇದೆ, 2 ಲೀಟರ್ ಆಗೋ ಅಷ್ಟು ದೊಡ್ಡ ಡಬ್ಬ ಇದು. ಇದನ್ನೆಲ್ಲ ಖಾಲಿ ಮಾಡ್ಬೇಕಲ್ಲ, ಇವಾಗ ಗ್ಲಾಸ್ ತಗೊಂಡಿದ್ ದೊಡ್ಡದಲ್ಲ, ಇವಾಗ ಹೋಗ್ಬೇಕಾದ್ರೆ ಕಷ್ಟ ಅಲ್ವಾ. ಪ್ಲಾಸ್ಟಿಕ್ ಡಬ್ಬ ಎಲ್ಲ ಹಂಗೆ ಇಟ್ಕೋಬಹುದು ಅನ್ಸುತ್ತೆ. ಉಪ್ಪುಂದ ಹೆಂಗಪ್ಪ ಇಟ್ಕೊಳ್ಳೋದು? ಇದು ಗ್ಲಾಸ್ ಡಬ್ಬಲ್ಲ ಹಾಕಿದ್ದೀನಿ. ಮೂರು ವರ್ಷಕ್ಕೊಮ್ಮೆ ಇದೆ ನಮ್ಗೆ ದೊಡ್ಡ ಕೆಲಸ. ಒಂದ್ ಕಡೆಯಲ್ಲಿ 3 ವರ್ಷ ಮಾತ್ರ ಇರಕ್ಕಾಗೋದು. ಈ ಮನೇಲಿ ಅನ್ಸುತ್ತೆ ಜಾಸ್ತಿ ಇದ್ದು, ಯಾಕಂದ್ರೆ ಸಂತೋಷ್ಗೆ ಹತ್ತಿರನೇ ಟ್ರಾನ್ಸ್ಫರ್ ಆಯ್ತು. ಕುಪ್ಪೆ ಪದವಲ್ಲಿದ್ರು ಅಂದ್ರೆ ಇಲ್ಲಿಂದ ಎಡಪದವು ಅಂತ ಇದೆ ಅಲ್ಲ, ಮಂಗಳೂರು ಹೋಗೋದು ಸಿಗತ್ತೆ ಮೂಡುಬಿದ್ರೆ ಟು ಮಂಗಳೂರು, ಅಲ್ಲೇ ಒಳಗೆ ಅದಾದ್ಮೇಲೆ ಅಲ್ಲಿಂದ ಮೂಡುಬಿದ್ರೆಗೆ ಆಯ್ತು. ಹಾಗಾಗಿ ಇದೇ ಮನೇಲಿ ಆಯ್ತು ಕಂಟಿನ್ಯೂಸ್ ಆಗಿ. ಕುಪ್ಪೆ ಪದವು ಸ್ವಲ್ಪ ಹಳ್ಳಿ ಇತ್ತು, ಅಲ್ಲಿಂದ ಹಳ್ಳಿಯಿಂದ ಈ ಸಿಟಿಗೆ ಆಯ್ತು. ಇನ್ನು ಇನ್ ಹಳ್ಳಿ ಸಿಗಲ್ಲ ಅವರಿಗೆ, ಎಲ್ಲ ಕಡೆ ಇನ್ನು ಸಿಟಿನೇ ಸಿಗುತ್ತೆ. ಇನ್ ನೆಕ್ಸ್ಟ್ ಹೋಗಲು ಸಿಟಿನೇ, ಎಲ್ಲಿ ಹೋಗೋದು ಅಂತ ನಾನು ಹೇಳ್ತೀನಿ, ನೋಡ್ತಾ ಇರಿ. ಇವತ್ತು ಹೇಳ್ತೀನ, ಇವತ್ತು ಹೇಳಲ್ಲ, ನೆಕ್ಸ್ಟ್ ವ್ಲಾಗ್ ಅಲ್ಲೇ ಹೇಳ್ತೀನಿ ನಾನು. ಅಷ್ಟೊಳಗೆ ಕಾಯ್ತಾ ಇರಿ, ನಾನು ನೆಕ್ಸ್ಟ್ ವ್ಲಾಗ್ ಯಾವಾಗ ಹಾಕ್ತೀನಿ ಅಂತ. ಎಲ್ಲ ಖಾಲಿ ಖಾಲಿ ಮಾಡೋದೀಗ. ಎಸ್, ಯಾವ್ದೆಲ್ಲ ಬೇಕು ಅದೆಲ್ಲ ನಾನೀಗ ಜೋಡಿಸ್ಕೊಂಡೆ ಅಷ್ಟೇ, ಎಲ್ಲಾನು ಮಾಡೋಕ್ಕಾಗಿಲ್ಲ. ಈಗ ನಾನು ಮತ್ತೆ ಹೋಗಬೇಕು. ಹೋಗಿ ಸಂತೋಷ್ ಆಲ್ರೆಡಿ ಅಲ್ಲಿ ವರ್ಕ್ ಪ್ಲೇಸಲ್ಲಿ ಜಾಯಿನ್ ಆಗಿದ್ದಾರೆ. ಅವ್ರು ಬಂದ ತಕ್ಷಣ ನಾವು ಮತ್ತೆ ಎಲ್ಲ ಪ್ಯಾಕೆಟ್ಸ್ ಆ್ಯಂಡ್ ಮೂವರ್ಸ್ ಬಂದಮೇಲೆ ಎಲ್ಲ ಶಿಫ್ಟ್ ಮಾಡ್ತೀವಿ. ಇವಾಗ ನಾನು ಮತ್ತೆ ತೋಟಕ್ಕೆ ಹೊರಡಬೇಕು. ಯುವನ್ ಸ್ಕೂಲ್ಗೆ ಹೋಗಿ TC ಅಪ್ಲೈ ಮಾಡಬೇಕು. ಅದಾದಮೇಲೆ ಮತ್ತೆ ಎಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ, ನನ್ನ ವ್ಲಾಗನ್ನು ನೋಡ್ತಾ ಇರಿ. ಹಾಗೆ ಅಮ್ಮನ ಮನೆಗೆ ಹೋದ್ವಿ. ಆಮೇಲೆ ಅಮ್ಮನ ಮನೆಗೆ ಹೋದ್ಮೇಲೆ ಅಲ್ಲೊಂದಿಷ್ಟು ಡಾಕ್ಯುಮೆಂಟ್ಸ್ ಅದು ಕೊಟ್ಟರು ಅಪ್ಪ, ಏನು ಬೇಕು ಏನು ಬೇಡ ಅಂತ ನೋಡು ಅಂತ. ಆಮೇಲೆ ನೋಡಿದ್ರೆ ಎಲ್ಲ ಸ್ಕೂಲು ಕಾಲೇಜ್ದು ಫೀಸ್ ಕಟ್ಟಿದ್ದು, ಹಾಗೆ ಲೈಬ್ರರಿದು, ಹಾಗೆ ಫೋಟೋಸು, ಆಮೇಲೆ ಏನೆಲ್ಲ ಸಿಕ್ತು ಎಲ್ಲ ನೋಡ್ತಾ ಇದ್ದೆ. ಒಂದ್ಸತಿ ನಗು ಬಂತು, ಒಂಥರ ಖುಷಿ ಆಯಿತು. 10th standard ಹಾಲ್ ಟಿಕೆಟು ಅದು ಇದು ಎಲ್ಲ ಸಿಕ್ತು, ಒಂಥರ ಖುಷಿ ಆಗುತ್ತೆ. ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಎಲ್ಲ ಎಷ್ಟು ಚೆನ್ನಾಗಿತ್ತಲ್ವಾ. PUC ಬೇಕಾದ್ರೆ ಹಾಲ್ ಟಿಕೆಟ್ ಇದು, ಆ ಫೋಟೋ ನೋಡಿ ಹೆಂಗಿದೆ ನನ್ನ PUC ಅಂತ, ಚೆನ್ನಾಗಿದೆ ಅಲ್ಲ. ಇದು ನೋಡಿ ಅಮ್ಮಂದು ಡೆಂಟಲ್ ಡಾಕ್ಟರ್ ಹತ್ರ ಹೋಗಿದ್ದು 96 ಇದು. ಇದ್ರಲ್ಲಿ ಯಾರು ಅಜ್ಜ ಯಾರು ಮೊಮ್ಮಗಂದು ಗೊತ್ತಾಗೋದಿಲ್ಲ. ಯಾವಾಗ ನೋಡಿದ್ರು ಗಣೇಶ ಮಾಡೋದು ಜೇಡಿ ಮಣ್ಣಲ್ಲಿ, ಅದಕ್ಕೋಸ್ಕರ ಈ ಸಲ ಅವನಿಗೆ ಕ್ಲೇ ಆರ್ಡರ್ ಮಾಡಿದ್ದೆ. ಅದನ್ನೇ ಮಾಡ್ತಿದ್ದಾನೆ ಇವಾಗ. ಏನು ಎಂತ ಬೇಕು, ಯಾಕೆ ದಾರ, ಯಾಕೆ ದಾರ, ಅದು ಹಿಂಗೆ ಮಾಡಿ ತೆಗಿಲಿಕ್ಕೆ ಹಂಗೆಲ್ಲ ಮಾಡ್ತೀರಾ? ಎಸ್. ಮತ್ತೆ ತೋಟಕ್ಕೆ ಬಂದ್ವಿ. ಎಲ್ಲ ಹೋಗು, ಸೌಂಡ್ ಮಾಡಿದ್ರೆ ಮತ್ತೆ ಅದು ಹೋಗುತ್ತೆ. ಇಲ್ಲ ನವಿಲ್ ಡ್ಯಾನ್ಸ್ ಮಾಡ್ತಿದ್ದೆ, ಅದನ್ನ ನೋಡಕ್ಕೆ ಇವನ್ ಹೋಗ್ತಿದ್ದಾನೆ. ಇವನ್ ಹೋಗೋಷ್ಟರಲ್ಲಿ ಅದು ಗ್ಯಾರಂಟಿ ಓಡೋಗುತ್ತೆ ಇವನ್ ಹೋಗೋ ಸೌಂಡ್ಗೆ. ನಮ್ಮ ಅಪ್ಪನ ಕುಟುಂಬದಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರು ಧರ್ಮಸ್ಥಳಕ್ಕೆ. ಸೊ ಅಲ್ಲಿಂದ ಬರಬೇಕಾದ್ರೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ನನ್ನ ಭಾವ ಎಲ್ಲ ಬಂದಿದ್ರು ನಮ್ಮ ತೋಟಕ್ಕೆ. ಎಲ್ಲರೂ ಬರಲಿಕ್ಕಾಗಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಹೋಗಿದ್ರು, ಅವರಿಗೆಲ್ಲ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಸ್ವಲ್ಪ ಜನ ಬರು.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದ. ನೆಕ್ಸ್ಟ್ ವಿಡಿಯೋ ತನಕ ಕಾಯ್ತಾ ಇರಿ. ಬಾಯ್, ಎಲ್ಲರಿಗೂ ನಮಸ್ಕಾರ.